ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸಮ್ತನು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಆಗ್ತಾರೋ ಡಿಸೈನಿಗೆ ಆರೇಳೆ ದಾರ ತೊಗೊಂಡಿದ್ದೀನಿ. ನೀಡಲ್ ನಂಬರ್ 10.75 mm. ಸ್ಟಾರ್ಟಿಂಗಲ್ಲಿ ಈ ರೀತಿ ಬಟ್ಟೆ ಬ್ಯಾಕ್ ಸೈಡ್ ಥ್ರೆಡ್ನ ಇಟ್ಕೊಂಡು ಲಾಕ್ ಮಾಡ್ಕೋಬೇಕು. ನಾನಿಲ್ಲಿ 2 ಸಲ ಲಾಕ್ ಮಾಡ್ತಾ ಇದ್ದೀನಿ. ಈ ರೀತಿ 2 ಸಲ ಲಾಕ್ ಮಾಡಿ ಆದಮೇಲೆ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಇಳ್ಕೊಂಡು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ನಿಮಗೆ ಯಾವ ರೀತಿ ಬೀಡ್ಸ್ ಬೇಕು ಅದನ್ನು ಯೂಸ್ ಮಾಡ್ಕೋಬೋದು. ಈ ರೀತಿ ಬೀಡ್ಸ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೋಬೇಕು. ಈ ರೀತಿ ಬೀಡ್ ಲಾಕ್ ಮಾಡಿಕೊಂಡು ನೋಡ್ಕೋಬೇಕು ಅದನ್ನು ಕರೆಕ್ಟಾಗಿ, ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಫ್ರೆಂಡ್ಸ್ ನೋಡಿ, ಈ ರೀತಿ ಲಾಕ್ ಮಾಡಿ ಆದಮೇಲೆ ಇವಾಗ ನಾವು ಚೈನ್ ತಗೋಬೇಕು. 1 chain, 2 chain, 3 chain, 4 chain, ಈ ರೀತಿ 4 chainನ ತಗೊಂಡು ಆ 4 chain ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಈ ರೀತಿ 4 chainನ ಲಾಕ್ ಮಾಡಿ ಆದಮೇಲೆ ಇವಾಗ ನಾವು 6 chainನ ತಗೋಬೇಕು. ಫ್ರೆಂಡ್ಸ್ ನೋಡಿ, 6 chainನ ತಗೊಂಡು 6 chainು ಎಲ್ಲಿಗೆ ಬರುತ್ತೆ ಅಲ್ಲಿಗೆಲ್ಲ ಸ್ವಲ್ಪ ಲೂಸಾಗಿ ನಾವು ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡಿ ಮತ್ತೆ ನಾವು 4 chainನ ತಗೋಬೇಕು. ಈ ರೀತಿ 4 chainನ ತಗೊಂಡು ಆ 4 chain ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡಿದಾದಮೇಲೆ ಇವಾಗ ಥ್ರೆಡ್ನ ಸ್ವಲ್ಪ ಮೇಲ್ಗಡೆ ಇಳ್ಕೊಂಡು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಬೇಸ್ ಲೈನ್ ಬಂದು ಇದೇ ಥರ ಕಂಟಿನ್ಯೂ ಆಗುತ್ತೆ. ಬೀಡ್ಸ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. ಇವಾಗ 4 chainನ ತಗೋಬೇಕು. 4 chain ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು. 4 chain ಆದಮೇಲೆ 6 chainನ ತಗೋಬೇಕು. 6 chainನ ಸ್ವಲ್ಪ ಲೂಸಾಗಿ ಲಾಕ್ ಮಾಡ್ಕೋಬೇಕು. ಮತ್ತೆ 4 chain ಬರುತ್ತೆ. 4 chain ಆದಮೇಲೆ ಲಾಕ್ ಮಾಡಿಕೊಂಡು ಬೀಡ್ಸ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಬೇಸ್ ಲೈನ್ ಬಂದು ಇದೇ ಥರ ಕಂಟಿನ್ಯೂ ಆಗುತ್ತೆ. ಲಾಸ್ಟಲ್ಲಿ ಲಾಕ್ ಮಾಡಿ 2 ಇಲ್ಲಾಂದರೆ 1-3 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಇಲ್ಲಿಗೆ ಬೇಸ್ ಲೈನು ಕಂಪ್ಲೀಟ್ ಆಗುತ್ತೆ. ಫ್ರೆಂಡ್ಸ್ ನೋಡಿ, ಬೇಸ್ ಲೈನ್ ಬಂದು ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಬೀಡ್ಸು 4 chainು ಮತ್ತು 6 chainು ಮತ್ತು 4 chainು ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಸ್ಟೆಪ್ ಮಾಡೋಣ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೋಬೇಕು. ಈ ರೀತಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿಕೊಂಡು ಇವಾಗ ನಾವು 5 chainನ ತಗೋಬೇಕು. ಬೀಡ್ ಸುತ್ತ ಕವರ್ ಆಗಬೇಕು. ಆ ರೀತಿ ನಾವು 5 chainನ ತಗೋಬೇಕಾಗತ್ತೆ. ಈ ರೀತಿ 5 chainನ ತಗೊಂಡು ಬೀಡ್ಸ್ ಲಾಕ್ ಮಾಡಿರ್ತೀವಲ್ವ ಬಟ್ಟೆಗೆ, ಅಲ್ಲಿಗೇ ಲಾಕ್ ಮಾಡ್ಕೋಬೇಕು. ಈ ರೀತಿ ಲಾಕ್ ಮಾಡಿ ಆದಮೇಲೆ ನೋಡಿ, ಈ ರೀತಿ ಬೀಡ್ ಸುತ್ತ ಬರಬೇಕು ಚೈನು. ಇವಾಗ 2 chain ತಗೊಂಡು 4 chain ಏನು ಹಾಕಿರ್ತೀವಲ್ವ, ಸೆಂಟರ್ ಗ್ಯಾಪಿಗೆ ಹೋಗಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದಮೇಲೆ ಇವಾಗ ನೀಡಲ್ ಮೇಲೆ 2 ಸಲ ದಾರ ತಗೋಬೇಕು. ನೋಡಿ, ಈ ರೀತಿ 2 ಸಲ ದಾರ ತಗೊಂಡು ಈ ರೀತಿ ತ್ರಿಬಲ್ ಕ್ರೋಶನ ತಗೋಬೇಕು. ನೋಡಿ, 2ರಲ್ಲಿ 1, 2ರಲ್ಲಿ 1 ಮತ್ತೆ 2ರಲ್ಲಿ 1. ಈಗ ಇನ್ನೊಂದು ಸಲ ನೀಡಲ್ ಮೇಲೆ ದಾರ ತಗೋಬೇಕು. ನೋಡಿ, 2 ಸಲ ದಾರ ತಗೋಬೇಕು ತ್ರಿಬಲ್ ಕ್ರೋಶ. 2ರಲ್ಲಿ 1, 2ರಲ್ಲಿ 1 ಮತ್ತೆ 2ರಲ್ಲಿ 1. ನೋಡಿ, ಈ ರೀತಿ ತ್ರಿಬಲ್ ಕ್ರೋಶನ ತಗೋಬೇಕು. ನೀಡಲ್ ಮೇಲೆ 2 ಸಲ ನಾವು ದಾರನ ತಗೋಬೇಕಾಗುತ್ತೆ. ನಿಮಗೆ ತ್ರಿಬಲ್ ಕ್ರೋಶ ಕಷ್ಟ ಅನ್ಸಿದ್ರೆ ಡಬಲ್ ಕ್ರೋಶ ಕೂಡ ಮಾಡ್ಕೋಬಹುದು, ಅದು ಕೂಡ ನೀಟಾಗಿ ಬರುತ್ತೆ. ಆದರೆ ತ್ರಿಬಲ್ ಕ್ರೋಶದಲ್ಲಿ ಆರ್ಚ್ ತುಂಬ ನೀಟಾಗಿ ಬರುತ್ತೆ, ಹಾಗೆ ಅಗ್ಲ ಬರುತ್ತೆ. ತ್ರಿಬಲ್ ಕ್ರೋಶ ಕಷ್ಟ ಅನ್ನೋರು ಡಬಲ್ ಕ್ರೋಶ ಕೂಡ ಮಾಡ್ಕೋಬಹುದು. ಇದೇ ಥರ ನಾವು ಫುಲ್ ಆರ್ಚ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗತ್ತೆ. 6 chain ಗ್ಯಾಪ್ ಏನಿದೆ ಅಲ್ಲಿ ಎಷ್ಟು ಈ ರೀತಿ ತ್ರಿಬಲ್ ಕ್ರೋಶ ಹಿಡಿಯುತ್ತೆ ಅಷ್ಟು ತ್ರಿಬಲ್ ಕ್ರೋಶನ ನಾವು ಹಾಕ್ಕೋಬೇಕು. ನೀಟಾಗಿ ಎಲ್ಲ ಥ್ರೆಡ್ನು ಸೇರಿಸ್ಕೊಂಡು ಒಂದೇ ಲೆವೆಲಲ್ಲಿ ನಾವು ತ್ರಿಬಲ್ ಕ್ರೋಶನ ಹಾಕ್ಕೋಬೇಕಾಗತ್ತೆ. 6 chain ಗ್ಯಾಪಲ್ಲಿ 17 ಇಲ್ಲಾಂದರೆ 18 ತ್ರಿಬಲ್ ಕ್ರೋಶನ ನಾವು ಹಾಕ್ಕೋಬೋದು. ನೋಡಿ, ಈ ರೀತಿ ನೀಟಾಗಿ
ತ್ರಿಬಲ್ ಕ್ರೋಷನ ಹಾಕ್ಕೋಬೇಕು. ನಾನಿಲ್ಲಿ ಒಟ್ಟಿಗೆ 17 ತ್ರಿಬಲ್ ಕ್ರೋಷನ ತಗೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿ, ಒಟ್ಟಿಗೆ 17 ತ್ರಿಬಲ್ ಕ್ರೋಷನ ತಗೊಂಡಿದ್ದೀನಿ. ತ್ರಿಬಲ್ ಕ್ರೋಷ ಎಲ್ಲ ಕಂಪ್ಲೀಟ್ ಆದಮೇಲೆ 4 ಚೈನ್ ಹಾಕಿರ್ತೀವಲ್ವ ಪ್ರೀವಿಯಸ್ ಸ್ಟೆಪ್ಪಲ್ಲಿ, ಅಲ್ಲಿ ಸೆಂಟರ್ ಗ್ಯಾಪಿಗೆ ಹೋಗಿ ಲಾಕ್ ಮಾಡ್ಕೋಬೇಕು. ನೋಡಿ, ಆರ್ಚ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ. ಸ್ಟಾರ್ಟಿಂಗಲ್ಲೂ ನಾವು 4 ಚೈನ್ ಏನಿದೆ ಅಲ್ಲಿ 2 ಚೈನ್ ಹಾಕ್ಕೊಂಡು ಸೆಂಟ್ರಿಗೆ ಲಾಕ್ ಮಾಡಿರೋದು. ಎಂಡಿಂಗಲ್ಲೂ ಕೂಡ 4 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಸೆಂಟ್ರಲ್ಲಿ ಲಾಕ್ ಮಾಡ್ಕೋಬೇಕು. ಸೆಂಟ್ರಲ್ ಲಾಕ್ ಮಾಡಿ ಆದಮೇಲೆ 2 ಚೈನ್ನ ತಗೊಂಡು ಬೀಡ್ಸ್ ಪಕ್ಕ ಲಾಕ್ ಮಾಡಿ, ಮತ್ತು ಬೀಡ್ಸ್ ಸುತ್ತ 5 ಚೈನ್ ಬರಬೇಕು. ಆ ರೀತಿ ನಾವು ಚೈನ್ನ ತಗೋಬೇಕು. ಮತ್ತು ಅಲ್ಲಿ ಏನು ಪ್ರೀವಿಯಸ್ ಸ್ಟೆಪ್ಪಲ್ಲಿ ಲಾಕ್ ಮಾಡಿರ್ತೀವಿ ಬಟ್ಟೆಗೆ, ಅಲ್ಲಿಗೇ ಲಾಕ್ ಮಾಡ್ಕೋಬೇಕು. ಇವಾಗ 2 ಚೈನ್ನ ತಗೋಬೇಕು. 2 ಚೈನ್ ತಗೊಂಡು 4 ಚೈನ್ ಏನಿರುತ್ತೆ ಸೆಂಟರ್ ಗ್ಯಾಪಿಗೆ ಹೋಗಿ ಈ ರೀತಿ ಲಾಕ್ ಮಾಡ್ಕೋಬೇಕು. ಇಲ್ಲಿಂದನೇ ನೀಡಲ್ ಮೇಲೆ 2 ಸಲ ದಾರ ತಗೊಂಡು ತ್ರಿಬಲ್ ಕ್ರೋಷನ ತಗೋಬೇಕು 6 ಚೈನ್ ಗ್ಯಾಪಿಗೆ. ಇಲ್ಲಿ ಯಾವ ಥರ ಆರ್ಚ್ನ ಮಾಡಿದೀವಲ್ವ ಅದೇ ಥರ ಫುಲ್ ಆರ್ಚ್ಗಳನ್ನೆಲ್ಲ ಕಂಪ್ಲೀಟ್ ಮಾಡ್ತಾ ಹೋಗ್ಬೇಕು. ಫ್ರೆಂಡ್ಸ್ ನೋಡಿ, ಇಲ್ಲಿ ಆರ್ಚ್ ಕಂಪ್ಲೀಟ್ ಆಗಿದೆ. ಲಾಸ್ಟಲ್ಲಿ 4 ಚೈನ್ ಇರುತ್ತೆ ಅಲ್ವಾ, ಸೆಂಟ್ರಲ್ಲಿ ಲಾಕ್ ಮಾಡಿ 2 ಚೈನ್ ಹಾಕಿ ಪ್ರೀವಿಯಸ್ ಸ್ಟೆಪ್ಪಲ್ಲಿ ಬಟ್ಟೆಗೆ ಲಾಕ್ ಮಾಡಿರ್ತೀವಿ ಅಲ್ಲಿಗೇ ಲಾಕ್ ಮಾಡ್ಕೋಬೇಕು. ಎಂಡಿಂಗಲ್ಲಿ 5 ಚೈನ್ ಹಾಕಿ ಲಾಸ್ಟಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ಆದಮೇಲೆ 2 ಇಲ್ಲ ಅಂದರೆ 1-3 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಇಲ್ಲಿಗೆ ಸೆಕೆಂಡ್ ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ. ಫ್ರೆಂಡ್ಸ್ ನೋಡಿ, ಸೆಕೆಂಡ್ ಸ್ಟೆಪ್ ಬಂದು ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ಬೀಡ್ಸ್ ಬಂದು ಕುಚ್ಚು ಮೇಲ್ಗಡೆ ಬೀಡ್ಸ್ ಬರುತ್ತೆ. ಫ್ರೆಂಡ್ಸ್ ಇವಾಗ ಲಾಸ್ಟ್ ಸ್ಟೆಪ್ ಮಾಡೋಣ. ಲಾಸ್ಟ್ ಸ್ಟೆಪ್ಪಲ್ಲಿ ಸ್ಟಾರ್ಟಿಂಗಲ್ಲಿ ಈ ರೀತಿ ಲಾಕ್ ಮಾಡ್ಕೋಬೇಕು. ಈ ರೀತಿ ಬಟ್ಟೆಗೆ ಲಾಕ್ ಮಾಡ್ಕೋಬಿಟ್ಟು, ಇವಾಗ ಪ್ರೀವಿಯಸ್ ಸ್ಟೆಪ್ಪಲ್ಲಿ 5 ಚೈನ್ ತೊಗೊಂಡಿರ್ತೀವಿ ನೋಡಿ, ಅದೇ ರೀತಿ ಈ ಸ್ಟೆಪ್ಪಲ್ಲೂ ಕೂಡ 5 ಚೈನ್ಗಳನ್ನು ತಗೋಬೇಕು. ಈ ರೀತಿ 5 ಚೈನ ತಗೊಂಡು ಅಲ್ಲೆಲ್ಲಿ ಲಾಕ್ ಮಾಡಿರ್ತೀವಲ್ವ ಪ್ರೀವಿಯಸ್ ಸ್ಟೆಪ್ಪು, ಅಲ್ಲಿಗೇ ಲಾಕ್ ಮಾಡ್ಕೋಬೇಕು. ಬೀಡ್ ಸುತ್ತ 5 ಚೈನ್ ಬರಬೇಕು ನೋಡಿ ಈ ರೀತಿ. ಇವಾಗ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಆರ್ಚ್ ಮೇಲ್ಗಡೆ ಹೋಲ್ ಇರುತ್ತೆ ನೋಡಿ, ಅಲ್ಲಿಗೆ ನಾವು ಈ ರೀತಿ ಡಬಲ್ ಕ್ರೋಷನ ತಗೋಬೇಕು. 2ರಲ್ಲಿ 1 ಮತ್ತು 2ರಲ್ಲಿ 1, ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಷ. ಪ್ರತಿ ಹೋಲಿಗೂ ಒಂದೊಂದು ಡಬಲ್ ಕ್ರೋಷನ ತಗೋಬೇಕು, ಯಾವ ಹೋಲು ಕೂಡ ಮಿಸ್ ಮಾಡಬಾರ್ದು. ಕಂಬದ ಮೇಲ್ಗಡೆ ಚೈನ್ ಇರುತ್ತೆ ನೋಡಿ, ಚೈನ್ ಸೆಂಟ್ರಲ್ಲಿ ಹೋಲ್ ಇರುತ್ತೆ, ಅದಕ್ಕೆ ನಾವು ಈ ರೀತಿ ಡಬಲ್ ಕ್ರೋಷನ ತಗೋಬೇಕು. ನೀವು ಬೇಕು ಅಂದರೆ ಒಂದು ಹೋಲಿಗೆ 1 ಡಬಲ್ ಕ್ರೋಷ, ಇನ್ನೊಂದು ಹೋಲಿಗೆ 2 ಡಬಲ್ ಕ್ರೋಷ, ಆ ರೀತಿ ಕೂಡ ಮಾಡ್ಕೋಬೋದು. ಕಂಬಗಳು ಜಾಸ್ತಿ ಬರುತ್ತೆ ಅವಾಗ ಆರ್ಚ್ ನಮಗೆ ಇನ್ನೂ ಅಗ್ಲ ಕಾಣಿಸುತ್ತೆ. ನಾನಿಲ್ಲಿ ಪ್ರತಿ ಕಂಬಕ್ಕೂ ಒಂದೊಂದು ಕಂಬನ ತಗೊಂಡಿದ್ದೀನಿ ನೋಡಿ. ಇಲ್ಲಿ ಸೆಂಟರ್ ಗ್ಯಾಪಿಗೆ ಬಂದಾಗ ನೋಡಿ, ಸೆಂಟರ್ ಗ್ಯಾಪಿಗೆ ಬರ್ತೀವಲ್ವ ಆರ್ಚ್ ಸೆಂಟ್ರಿಗೆ, ಅವಾಗ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ನಾನಿಲ್ಲಿ ಕ್ರಿಸ್ಟಲ್ ಬೀಡ್ಸ್ನ ತಗೊಂಡಿದ್ದೀನಿ, ನಿಮಗೆ ಯಾವ ರೀತಿ ಬೀಡ್ಸ್ ಬೇಕು ಅದನ್ನು ತಗೊಂಡು ಇನ್ಸರ್ಟ್ ಮಾಡ್ಕೋಬೋದು. ಬೀಡ್ಸ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ ಮಾಡ್ಕೊಂಡಿದ್ದೀನಿ. ಹಾಗೆ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಪಕ್ಕದಲ್ಲಿ ಹೋಲ್ ಇರುತ್ತೆ ಅಲ್ವಾ, ಅದಕ್ಕೇ ಡಬಲ್ ಕ್ರೋಷನ ತಗೊಂಡಿರೋದು. ಎಲ್ಲ ಹೋಲ್ಗಳನ್ನು ಇದೇ ಥರ ನಾವು ಕಂಪ್ಲೀಟ್ ಮಾಡ್ತಾ ಹೋಗಬೇಕು. ಆರ್ಚ್ ಅಗ್ಲ ಬರಬೇಕು, ಇನ್ನೂ ದಪ್ಪ ಕಾಣಿಸ್ಬೇಕು ಅಂದರೆ ಒಂದೊಂದು ಕಂಬಕ್ಕೆ ಹೋಲಿಗೆ 2 ಕಂಬನ ತಗೊಳ್ಳಿ. ಒಂದು ಕಂಬದ ಹೋಲಿಗೆ 2 ಕಂಬ ತಗೊಂಡ್ರೆ ಇನ್ನೊಂದಕ್ಕೆ 1 ಕಂಬನ ತಗೊಂಡ್ರೆ ಅದು ಕೂಡ ತುಂಬ ಅಗ್ಲ ಬರುತ್ತೆ. ಆರ್ಚ್ ಫುಲ್ಲು ಕಂಬಗಳೆಲ್ಲ ಕಂಪ್ಲೀಟ್ ಆದಮೇಲೆ ಬೀಡ್ಸ್ ಈ ಕಡೆ ಲಾಕ್ ಮಾಡಿರ್ತೀವಲ್ವ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ನೋಡಿ. ನಮಗೆ ಆರ್ಚ್ ಬಂದು ಈ ರೀತಿಯಾಗಿ ಕಾಣಿಸುತ್ತೆ, ತುಂಬ ಸ್ಟಿಫ್ ಆಗಿ ನಿಲ್ಲುತ್ತೆ, ಗ್ರ್ಯಾಂಡಾಗೂ ಕಾಣಿಸುತ್ತೆ. ಇಲ್ಲಿ ಲಾಕ್ ಮಾಡಿ ಆದಮೇಲೆ ಮತ್ತೆ 5 ಚೈನ ತಗೊಂಡು ಬೀಡ್ಸ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿರ್ತೀವಲ್ವ ಅಲ್ಲಿ ಮೇಲ್ಗಡೆ ಲಾಕ್ ಮಾಡ್ಕೋಬೇಕು. ಅಲ್ಲಿಂದನೇ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಈ ರೀತಿ ಆರ್ಚ್ ಮೇಲ್ಗಡೆ ಇರೋ ಹೋಲಿಗೆ ಡಬಲ್ ಕ್ರೋಷನ್ನು ತಗೋಬೇಕು. ಇದೇ ಥರ ನಾವು ಡಿಸೈನ್ನ ಕಂಪ್ಲೀಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ಫ್ರೆಂಡ್ಸ್ ನೋಡಿ, ಲಾಸ್ಟಲ್ಲಿ ಈ ರೀತಿ ಲಾಕ್ ಮಾಡಿಕೊಂಡು ಎಂಡಿಂಗಲ್ಲಿ 5 ಚೈನ್ನ ತಗೊಳ್ತಾ ಇದ್ದೀನಿ. ಬೀಡ್ಸ್ ಕೆಳಗಡೆ ಕುಚ್ಚು ಬರುತ್ತೆ. 5 ಚೈನ್ ಆದಮೇಲೆ ಲಾಸ್ಟ್ ಬೀಡ್ನ ಲಾಕ್ ಮಾಡಿರ್ತೀವಲ್ವ ಬಟ್ಟೆಗೆ, ಆ ಗ್ಯಾಪಿಗೆ ಹೋಗಿ ಈ ರೀತಿ ಲಾಕ್ ಮಾಡಿ 2 ಇಲ್ಲಾಂದರೆ 1-3 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಇಲ್ಲಿಗೆ ಡಿಸೈನು ಕಂಪ್ಲೀಟ್ ಆಗುತ್ತೆ. ಫ್ರೆಂಡ್ಸ್ ನೋಡಿ, ಡಿಸೈನ್ ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ. ತುಂಬಾ ಈಸಿ ಆಗಿರೋ ಡಿಸೈನು, ಗ್ರ್ಯಾಂಡಾಗಿ ಕಾಣಿಸುತ್ತೆ, ಬಿಗಿನರ್ಸಿಗೆ ಒಳ್ಳೆ ಡಿಸೈನ್ ಅಂತ ಹೇಳ್ಬೋದು. ಆ ಬೀಡ್ಸ್ ಕೆಳಗಡೆ ಕುಚ್ಚನ್ನ ಕಟ್ಕೋಬೇಕು. ಕುಚ್ಚಿಗೆ ನಾನು 80 ಸ್ಟ್ಯಾಂಡ್ಸ್ ತೊಗೊಂಡಿದ್ದೀನಿ. 5 ಚೈನ್ ಇರುತ್ತೆ ನೋಡಿ, ಆ 2 ಚೈನ ಸೇರಿಸ್ಕೊಂಡು ಕೂಡ ಕುಚ್ಚನ್ನ ಕಟ್ಕೋಬೋದು.
ನೋಡ್ಕೊಳ್ಳಿ ಕುಚ್ಚು ಎಷ್ಟುದ್ದ ಬೇಕು ಅಷ್ಟುದ್ದ, ಆರ್ಚ್ ಎಷ್ಟುದ್ದ ಇದೆ ಅಷ್ಟುದ್ದ ನೋಡಿಕೊಂಡು ಈ ರೀತಿ ಸರಿ ಥ್ರೆಡ್ನ ನೀಟಾಗಿ 5-6 ಸಲ ಸುತ್ಕೋಬೇಕು. ಮತ್ತು ಹೂ ಕಟ್ತೀವಲ್ವ ಆ ಥರ 1-2 ಸಲ ಕಟ್ಟಿ ಫ್ರಂಟಲ್ಲಿರೋ ಥ್ರೆಡ್ನ ಬ್ಯಾಕಿಗೆ ಎಳ್ಕೊಂಡು 1-2 ಸಲ ಗಂಟು ಹಾಕ್ಕೋಬೇಕು. ಕುಚ್ಚಲ್ಲಿರೋ ಎಕ್ಸ್ಟ್ರಾ ಥ್ರೆಡ್ನ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು. ಫ್ರೆಂಡ್ಸ್ ನೋಡಿ, ಕುಚ್ಚೆಲ್ಲ ಕಟ್ಟಿದ್ಮೇಲೆ ನಮಗೆ ಡಿಸೈನು ಈ ರೀತಿಯಾಗಿ ಕಾಣಿಸುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಎರಡೂ ಸ್ಟೆಪ್ ಕೂಡ ತುಂಬಾ ಈಸಿ ಇದೆ, ಹಾಗೆ ಬೇಗ ಹಾಕಿ ಮುಗಿಸ್ಕೋಬೋದು. ತುಂಬ ಬೀಡ್ಸ್ಗಳೇನು ಇನ್ಸರ್ಟ್ ಮಾಡೋದಿಲ್ಲ ಇದರಲ್ಲಿ, ಈಸಿ ಇದೆ ಡಿಸೈನು. ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ, ಸ್ಟಿಫಾಗಿ ನಿಲ್ಲುತ್ತೆ. ನಿಮಗೆ ಬೇಕು ಅಂದರೆ ಸ್ಟೋನ್ ಚೈನು ಇಲ್ಲ ಅಂದರೆ ಪರ್ಲ್ ಚೈನ್ ಕೂಡ ಅಂಟಿಸ್ಕೋಬೋದು, ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಅಂದರೆ ಸ್ಯಾರಿಗೆ ಮ್ಯಾಚ್ ಆಗೋ ಥರ ಮ್ಯಾಚಿಂಗ್ ಕ್ರಿಸ್ಟಲ್ ಬೀಡ್ಸ್ನ ತೊಗೊಂಡು ಈ ರೀತಿ ಡಿಸೈನ್ನ ಹಾಕ್ಕೋಬೋದು. ಡಿಸೈನ್ ತುಂಬಾ ಈಸಿ ಇದೆ ಮತ್ತು ತುಂಬ ಸ್ಟಿಫಾಗಿ ನಿಲ್ಲುತ್ತೆ. ಫ್ರೆಂಡ್ಸ್, ಈ ಡಿಸೈನಿಗೆ ಚಾರ್ಜ್ ಬಂದು 400-450 ತನಕ ನಾವು ಚಾರ್ಜ್ ಮಾಡ್ಕೋಬೋದು. ಫ್ರೆಂಡ್ಸ್, ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.